ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಈಗಾಗಲೇ ಕೆಲವು ವಚನ ರಚನೆ ಮಾಡಿದ್ದೇನೆ. ಅದರಲ್ಲಿ ವಚನ ಶ್ರೀಗಂಧ ಎನ್ನುವಂಥ ಕೃತಿ ಇತ್ತೀಚೆಗೆ ಬಿಡುಗಡೆ ಅಂತಹದ್ದು. ಇದರಲ್ಲಿ 365 ವಚನಗಳಿವೆ. ಇದರಲ್ಲಿ ಆಯ್ದ ಕೆಲವು ವಚನಗಳನ್ನು ನಾನು ವಾಚನ ಮಾಡ್ತೇನೆ, ಜೊತೆಗೆ ನಿರ್ವಚನ ಮಾಡ್ತಾ ಇದ್ದೀನಿ. ನಾನು ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂಥ ಪ್ರೊಫೆಸರ್ ಕೆಂದೂಳಿ ಅವರು ಹಾಡಿನ ಮೂಲಕವಾಗಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಾನೀಗ ಆ ವಚನವನ್ನು ವಾಚನ ಮಾಡ್ತಾ ಇದ್ದೇನೆ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಹೊನ್ನಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೂ ಬದುಕು ತೋರಿದರಯ್ಯ. ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಹೊನ್ನಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೂ ಬದುಕಿ ತೋರಿದರಯ್ಯ. ಇಂದಿಂಗೆ ನಾಳಿಂಗೆ ಎಂದು ಕೂಡಿಡದೆ, ಇಂದಿಂಗೆ ನಾಳಿಂಗೆ ಎಂದು ಕೂಡಿಡದೆ, ಮನದ ಮುಂದಣ ಆಸೆಯ ಬಿಟ್ಟರು ನೋಡ. ಮನದ ಮುಂದಣ ಆಸೆಯ ಬಿಟ್ಟರು ನೋಡ. ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಇಂದಿಂಗೆ ನಾಳಿ ಎಂದು ಕೂಡಿಡದೆ, ಇಂದಿಗೆಂದು ನಾಳಿಗೆಂದು, ಇಂದಿಂಗೆ ನಾಳಿಗೆಂದು, ಇಂದಿಂಗೆ ನಾಳಿಗೆಂದು ಕೂಡಿಡದೆ, ಮನದ ಮುಂದನ ಆಸೆಯ ಬಿಟ್ಟರು ನೋಡ. ಇಂದಿಂಗೆ ನಾಳಿಗೆಂದು ಕೂಡಿಡದೆ, ಮನದ ಮುಂದನ ಆಸೆಯ ಬಿಟ್ಟರು ನೋಡ. ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬನು ನೋಡ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬನು ನೋಡ. ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ. ಇಂದಿಂಗೆ ನಾಳಿಗೆಂದು ಕೂಡಿಡದೆ, ಇಂದಿಂಗೆ ನಾಳಿಗೆಂದು ಕೂಡಿಡದೆ, ಮನದ ಮುಂದನ ಆಸೆಯ ಬಿಟ್ಟರು ನೋಡ. ಮನದ ಮುಂದನ ಆಸೆಯ ಬಿಟ್ಟರು ನೋಡ. ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು, ನಮ್ಮ ಬಸವಾದಿ ಶರಣರು. ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು.
ಪವಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿದ ವಚನ, ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಎಂಬರು ನೋಡ, ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ ಎನ್ನುವಂಥ ವಚನದಲ್ಲಿ ಬರುವ ವಿಚಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಹೊನ್ನು ಮಣ್ಣುಗಳನ್ನು ಮಾಯೆ ಎಂದು ಕರೆದಿರುವಂತಹದ್ದು ಪರಂಪರಾಗತವಾಗಿ ನಮ್ಮ ದೇಶದಲ್ಲಿ ನೆಲೆ ನಿಂತಿದೆ. ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಈ ವಿಷಯವಾಗಿ ಶರಣರ ವಿಚಾರವನ್ನು ನಾವು ಮೊದಲು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಜನಿತಕ್ಕೆ ತಾಯಿಯಾಗಿ ಇದ್ದಂತಹ ಹೆಣ್ಣು ಬಸವಣ್ಣನವರ ಮಾತು, ಅಕ್ಕ ಮಹಾದೇವಿಯ ಮಾತು, ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಅಕ್ಕನ ಮಾತು, ಇನ್ನು ಉಳಿದ ಕೆಲವು ಶರಣರ ಮಾತುಗಳು ಇವೇ ಇದೆ. ಅದರ ಜೊತೆಗೆ ನಮ್ಮ ಸಿದ್ಧರಾಮ ಶಿವಯೋಗಿ, ಯೋಗಿಗಳ ಯೋಗಿ, 12ನೇ ಶತಮಾನದ ಬಸವಣ್ಣವರ ಕಾಲದ ಯೋಗಿ, ಹೆಣ್ಣು ಮಾಯೆಯಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ರೀತಿಯಲ್ಲಿ ಸಿದ್ಧರಾಮರು ಹೇಳಿದ ಮಾತು. ಅದೇ ರೀತಿಯಾಗಿ ಇವೆಲ್ಲಕ್ಕೂ ಮಿಗಿಲಾಗಿ ಅಲ್ಲಮ ಪ್ರಭು ಹೇಳುವ ಮಾತು, ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ, ಮನದ ಮುಂದಣ ಆಸೆಯೇ ಮಾಯೆ ಅಲ್ಲಮ ಪ್ರಭುವಿನ ವಚನ. ಈ ಹಿನ್ನೆಲೆಯಲ್ಲಿ ಈ ಹೆಣ್ಣು ಹೊನ್ನು ಮಣ್ಣುಗಳ ವಿಚಾರವಾಗಿ, ಅದು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ಇದೊಂದು ಮಾಯೆ ಮಾಯೆ ಎಂದು ಹೇಳುತ್ತಾ ಬಂದಿದ್ದಾರೆ. ಇದು ಆಧ್ಯಾತ್ಮಿಕ ಜ್ಞಾನಿಗಳು ಹೇಳುವಂಥ ಮಾತು. ಆದರೆ ಹೆಣ್ಣು ಬಿಟ್ಟರೆ ಜಗತ್ತಲ್ಲಿ ಮುಂದೆ ಹೇಗೆ ಎನ್ನುವ ಮಾತನ್ನು ನೀವು ಸ್ವಲ್ಪ ವಿಚಾರ ಮಾಡಿ. ಈ ಸೃಷ್ಟಿಯಲ್ಲಿ ಭಗವಂತ ಒಂದು ಗಂಡು ಒಂದು ಹೆಣ್ಣು, ಮನುಷ್ಯ ಕುಲದಲ್ಲಿ ಎರಡೇ ಜಾತಿಗಳು, ಒಂದು ಗಂಡು ಜಾತಿ ಮತ್ತೊಂದು ಹೆಣ್ಣು ಜಾತಿ, ಇವರಿಬ್ಬರ ಸಮಾಗಮದಿಂದ ಮುಂದೆ ವಂಶಾಭಿವೃದ್ಧಿ ಆಗ್ತಾ ಇದೆ. ಅದು ಸಂಜೀವಿನ ಸೂತ್ರಕ್ಕನುವರ್ತಿಯಾಗಿ ಅದು ಬೆಳೀತಾ 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 ಹೋಗ್ತಾ ಇದೆ. ನಾವು ಮಾಯೆ ಎಂದು ಅದನ್ನು ತಿರಸ್ಕರಿಸಿದರೆ ಮುಂದೆ ಹೇಗೆ ಎನ್ನುವಂಥ ಪ್ರಶ್ನೆ ನಮ್ಮ ಎದುರಿಗೆ ಭೂತಾಕಾರವಾಗಿ ಬಂದು ನಿಲ್ತಾ ಇದೆ. ಅದೇ ರೀತಿಯಾಗಿ ಹೊನ್ನು ಮಾಯೆ ಮಣ್ಣು ಮಾಯೆ, ಇಲ್ಲಿ ಆ ಶರಣರ ವಿಚಾರಗಳನ್ನು ಕೇಳಿಕೊಂಡಾಗ ನಮಗೆ ಗೊತ್ತಾಗ್ತಾ ಇದೆ, ಹೆಣ್ಣು ಮಾಯೆ ಅಲ್ಲ, ಇದು ಪುರುಷ ಪ್ರಧಾನವಾಗಿರುವಂಥ ಹೇಳುವ ಮಾತು. ಅದೇ ಹೆಣ್ಣು ಮಕ್ಕಳು ಹೇಳಿದ್ದರೆ ಗಂಡು ಮಾಯೆ ಎಂದು ಹೇಳಬಹುದಲ್ಲ. ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ, ಯಾವಾಗ ಮನದ ಮುಂದಣ ಆಸೆಯೇ ಇದ್ದಾಗ ಮಾತ್ರ. ಬಸವಾದಿ ಶರಣರು ಶರಣ ತತ್ವಕ್ಕನುವರ್ತಿಯಾಗಿ ಒಳಗಿರುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಎನ್ನುವ ರೀತಿಯಲ್ಲಿ ಆ ಅಪ್ರತಿಮ ಚೈತನ್ಯವನ್ನು ಹೇಳಿದ ಮಾತನ್ನು ನಾವು ನೆನಪಿಟ್ಟುಕೊಳ್ಬೇಕು. ಯಾಕಂದರೆ ಇಲ್ಲಿ ಈ ಹೆಣ್ಣಿಗಾಗಿ ಆಸೆ ಪಟ್ಟಂತಹ ಜನ ಪುರಾಣಗಳಲ್ಲಿ ರಾವಣನ ಕಥೆಯನ್ನು ನಿಮಗೆ ಕೇಳಿದ್ದೀರಿ, ಕೀಚಕನ ಕಥೆಯನ್ನು ಕೇಳಿದ್ದೀರಿ, ಹೀಗೆ ಬರುಬರ್ತಾ ಬರುಬರ್ತಾ ಮುಂದೆ ಬಂದಂಥ ಅನೇಕ ರಾಕ್ಷಸರು ಎಂದು ಕರೆಯುವಂತಹ ವ್ಯಕ್ತಿಗಳು. ಅದರ ಉದ್ದೇಶ ಇಷ್ಟೇ, ಪರಸ್ತ್ರೀ ವ್ಯಾಮೋಹಿಗಳು, ಪರಧನ ವ್ಯಾಮೋಹಿಗಳು ರಾಕ್ಷಸರು. ಛಲ ಬೇಕು ಶರಣಂಗೆ ಪರಧನವನ್ನು ಒಲ್ಲೆನೆಂಬ, ಪರಸ್ತ್ರೀಯನ್ನು ಒಲ್ಲೆನೆಂಬ ಎನ್ನುವ ಬಸವಣ್ಣವರ ಮಾತನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಯಾರು ಪರಧನಕ್ಕಾಗಿ ಪರಸ್ತ್ರೀಗಾಗಿ ವ್ಯಾಮೋಹ ಪಡುತ್ತಾರೋ ಅವರು ನಿಜವಾಗಿಯೂ ಧನುಜರು. ನನ್ನ ದೃಷ್ಟಿಯಲ್ಲಿ ದುಡಿಯದೇ ಉಣುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರು ಧನುಜರು, ದುಡಿದು ಉಣ್ಣುವವರು ಮನುಜರು, ದುಡಿದು ಉಣುತ ದಾಸೋಹಿಸುವವರು ಶರಣರು. ಆದರೆ ಇಲ್ಲಿ ಪರಸ್ತ್ರೀ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಸ್ತ್ರೀಯೊಂದಿಗೆ ಬದುಕುವಂತಹದ್ದು ಅತ್ಯಂತ ಸಮರ್ಪಕ ದಾಂಪತ್ಯ ಜೀವನದ ಈ ಶ್ರೇಷ್ಠ ಸಂಬಂಧ ಇದು. ಆದರೆ ತನ್ನ ಸತಿಯನ್ನು ಬಿಟ್ಟುಕೊಟ್ಟು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದಾಗ ಅವರು ರಾಕ್ಷಸರಾಗುತ್ತಾರೆ. ಈ ಮನೋಭಾವನೆಯಲ್ಲಿ ಈ ವಚನವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಅದರ ಜೊತೆಗೆ
ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಮನುಷ್ಯನಲ್ಲಿ ತನ್ನ ಪ್ರತಿಷ್ಠೆಗಾಗಿ ಅನೇಕ ಅನೇಕ ಹೋರಾಟಗಳು ನಡೆದಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಪುರಾಣಗಳಲ್ಲಿ ಕೇಳ್ತಾ ಇದ್ದೀವಿ ಚಾರಿತ್ರಿಕವಾಗಿ ಕೇಳ್ತಾ ಇದ್ದೀವಿ ರಾಜ ಮಹಾರಾಜರು ಹೆಣ್ಣಿಗಾಗಿ ಹೋರಾಟ ಹೊನ್ನಿಗಾಗಿ ಹೋರಾಟ ಮಣ್ಣಿಗಾಗಿ ಹೋರಾಟ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಮಿತಿ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅದನ್ನು ನಮ್ಮ ಕಾವ್ಯಾನಂದರ ಮಾತಿನಲ್ಲಿ ಹೇಳಬೇಕಾಗಿದ್ರೆ ಒಂದು ಮಾತನ್ನು ಆ ಮನುಷ್ಯನ ಆಸೆಗಳು ಹೇಗೆ ಬೆಳಿತಾ ಹೋಗ್ತಾ ಇದೆ ಅನ್ನೋ ಬಗ್ಗೆ ಬಾಲ್ಯ ಕೇಳಿತು ಹಣ್ಣು 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 ಎಂದು ಯೌವನ ಕೇಳಿತು ಹೆಣ್ಣು 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 ಎಂದು ಪ್ರೌಢತೆ ಕೇಳಿತು ಹೊನ್ನು 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 ಎಂದು ವಾರ್ಧಕ್ಯ ಹೇಳಿತು ಮಣ್ಣು 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 ಎಂದು ಮಣ್ಣು ಮೆತ್ತಗೆ ಹೇಳಿತು ಈವರೆಗೆ ತುಳಿದ ನೀನು ಇನ್ನೇನು ನಾನು ತುಳಿಯಲಿರುವೆ ನಿನ್ನನ್ನು ಆ ಮಣ್ಣು ಹೇಳ್ತಾ ಇದೆ ಅಂದ್ರೆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಸೀಮೆ ಇಲ್ಲವೇ ಇಲ್ಲ ಹೀಗಾದಾಗ ಅದು ದುರಾಸೆಯಿಂದ ಮನುಷ್ಯ ಅವನು ಧನುಜನಾಗುತ್ತಾನೆ ಹಾಗಾದ್ರೆ ಇಲ್ಲಿ ನಾವು ಹೆಣ್ಣು ಮಾಯೆ ಎನ್ನುವಂತಹದ್ದು ನಮ್ಮ ಮನದ ಮುಂದಿನ ಆಸೆ ಬಸವಣ್ಣನವರ ಮಾತಿನಲ್ಲಿ ಹೇಳಬೇಕಾಗಿದ್ದರೆ ಜನಿತಕ್ಕೆ ತಾಯಿಯಾದಂತಹ ಹೆಣ್ಣು ಒಂದು ಉದಾಹರಣೆ ನನ್ನ ತಾಯಿಯನ್ನು ನೋಡಿದಾಗ ನನಗೆ ಮನೋಭಾವನೆ ಬೇರೆ ಹೆಂಡತಿಯನ್ನು ನೋಡಿದಾಗ ಮನೋಭಾವನೆ ಬೇರೆ ಮಗಳನ್ನು ನೋಡಿದಾಗ ಮನೋಭಾವನೆ ಬೇರೆ ಸಹೋದರಿಯನ್ನು ನೋಡಿದಾಗ ಮನೋಭಾವನೆ ಬೇರೆ ಪರಸ್ತ್ರೀ ನೋಡಿದಾಗ ಮನೋಭಾವನೆ ಬೇರೆ ಅಂದ್ರೆ ಒಂದು ಹೆಣ್ಣು ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ಅವಳಲ್ಲಿ ಈ ಏರುಪೇರುಗಳು ಮೇಲುಕೀಳುಗಳು ಉತ್ಪತ್ತಿ ಆಗ್ತಾ ಇದ್ದವು ಹಾಗಾದ್ರೆ ಇಲ್ಲಿ ಹೆಣ್ಣು ಮಾಯೆಯೇ ಅನ್ಲಿಕ್ಕೆ ಬರೋದಿಲ್ಲ ನಿಮ್ಮ ಮನಸ್ಸಿನ ಮನೋಭಾವನೆಗಳು ನಮ್ಮ ನಿಮ್ಮ ಮನಸ್ಸಿನ ಆಸೆ ದುರಾಸೆಗಳು ಪರಸ್ತ್ರೀ ಬಂದ ತಕ್ಷಣ ನಾವು ವ್ಯಾಮೋಹಕ್ಕೆ ಒಳಗಾದಿನಪ್ಪಾರ ಅದು ಮಾಯೆಯಾಗಿ ನಮ್ಮನ್ನು ಕಾಡ್ತಾ ಇದೆ ಹಾಗಾದ್ರೆ ಹೀಗಿಲ್ಲೇ ಅದೇ ರೀತಿಯಾಗಿ ಹೊನ್ನು ಮಾಯೆ ಅದನ್ನು ಬಸವಣ್ಣವರು ಬಹಳ ಸುಲಭವಾಗಿ ಹೇಳ್ತಿದ್ದಾರೆ ಯಾರೋ ಒಬ್ಬರು ನನ್ನ ಪ್ರಶ್ನೆ ಕೇಳಿದರು ಏನ್ರಿ ಬಸವಣ್ಣವ್ರ ಕಾಲದಾಗ ಲಂಚ ಹಿಂಚ ತೆಗೆದುಕೊದಲ್ರಿ ಅಂತ ಕೇಳಿದ್ರು ಅವರು ಇಲ್ಲಪ್ಪ ಇದ್ದಿಲ್ಲ ಅಂದ್ರೆ ಅಂತ ಹೇಳಿದೆ ಹೆಂಗೆ ಹೇಳ್ತೀರಿ ನೀವು ಅಂದರು ಪರಧನ ಪರಧನ ಛಲ ಬೇಕು ಶರಣಂಗೆ ಪರಧನವನ್ನು ಒಲ್ಲೆನೆಂಬ ಪರಧನ ಎಂದರೆ ದುಡಿಯದೇ ಬರುವಂಥ ಹಣಕ್ಕೆ ಪರಧನವೆಂದು ಕರೆಯುತ್ತಾರೆ ಬಸವಣ್ಣನವರು ಅಂದರೆ ನಿನ್ನ ಅಧಿಕಾರದಲ್ಲೇ ನಿನ್ನ ಕೆಲಸಕ್ಕೆ ತಕ್ಕಂಥ ಫಲವನ್ನು ನೀವು ಪಡ್ಕೊಳ್ತಿದ್ಯಾ ಪಲ್ಕೊಂಡ ಮೇಲೆ ಮತ್ತೆ ಹೆಚ್ಚು ಹಣವನ್ನು ನೀನು ಬಯಸಿದ್ದಪ್ಪ ಅದು ಲಂಚ ಆಗ್ತಾ ಇದೆ ಅದು ಪರಧನವಾಗ್ತಾ ಇದೆ ಅದೇ ರೀತಿಯಾಗಿ ಛಲ ಬೇಕು ಶರಣಂಗೆ ಪರಸ್ತ್ರೀಯ ಒಲ್ಲೆನೆಂಬ ಆಸೆ ಪಟ್ಟಾಗ ಈ ರೀತಿ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಈ ಮನೋಭಾವನೆಯಲ್ಲಿ ನಾವು ಹೆಣ್ಣನ್ನು ಹೆಣ್ಣಾಗಿ ನೋಡಬೇಕೇ ಹೊರತು ಅದು ಮಾಯೆ ಎಂದು ಅಲ್ಲ ಅದೇ ರೀತಿಯಾಗಿ ಹೊನ್ನು ಸಹಿತ ಬರುವಂತಹದ್ದು ಗಳಿಸಿದ ಹಣ ನನ್ನದು ಬೆವರು ಇಳಿಸಿ ದುಡಿದ ಹಣ ನನ್ನದು ಬೇರೆಯವರ ಸತ್ತನ್ನು ನಾನು ಕಬಳಿಸಲಿಕ್ಕೆ ಪ್ರಯತ್ನಪಟ್ಟರೆ ಅದು ಪರಧನವಾಗ್ತಾ ಇದೆ ಅದು ರಾಕ್ಷಸಿ ಪ್ರವೃತ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಮಣ್ಣು 10 ಎಕರೆ ಹೊಲ 20 ಎಕರೆ ಹೊಲ ಆ ಹೊಲ ಇವೆಲ್ಲ ಈ ಮಣ್ಣಿಗಾಗಿ ಆಸೆ ಪಡುವಂಥದ್ದು ಸರ್ವೇ ಸಾಮಾನ್ಯವಾದ ಮಾತು ಅಂದರೆ ಆಸ್ತಿ ಬೇಕು ನಮಗೆ ಉಪಜೀವನಕ್ಕೆ ಬೇಕು ಆದರೆ ಆ ಆಸ್ತಿ ಗಳಿಸುವ ಸಂದರ್ಭದಲ್ಲಿ ಮತ್ತೊಬ್ಬರ ಆಸ್ತಿಯನ್ನು ಕಬಳಿಸುವುದು ದುರಾಸೆ ಪಟ್ಟು ಕಬಳಿಸುವಂತಹದ್ದು ವಂಚನೆಯ ಮೂಲಕ ಕಬಳಿಸುವಂತಹದ್ದು ಸಲ್ಲದು ಆವಾಗ ಅದು ನಿಮಗೆ ಮಾಯೆಯಾಗಿ ನಿಮ್ಮನ್ನು ಕಾಡ್ತಾ ಇದೆ ಅದಕ್ಕಾಗಿ ಪರಧನ ಪರಸ್ತ್ರೀ ಪರದ ಆಸ್ತಿ ಹೆಣ್ಣು ಹೊನ್ನು ಮಣ್ಣುಗಳು ಅಲ್ಲ ಆಸೆ ಎನ್ನುವಂತಹದ್ದೇ ನಿಜವಾಗಿಯೂ ಮಾಯೆ ಅಲ್ಲಮ್ಮನ ಮಾತು ಇನ್ನೊಂದು ಬಾರಿ ನೆನಪು ಮಾಡ್ತಾ ಇದ್ದೇನೆ ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಈ ಹಿನ್ನೆಲೆಯಲ್ಲಿ ಶರಣರು ಬಹುತೇಕ ಶರಣರು ಅದಕ್ಕಿಂತ ಹಿಂದಿನ ಯತಿಗಳು ಹೆಣ್ಣನ್ನು ತ್ಯಜಿಸಿ ಹೊನ್ನನ್ನು ತ್ಯಜಿಸಿ ಮಣ್ಣನ್ನು ತ್ಯಜಿಸಿ ನಾವು ಸನ್ಯಾಸಿಗಳಾಗಿ ಯತಿಗಳಾಗಿ ಈ ಲೋಕಕ್ಕೆ ಮಾರ್ಗದರ್ಶನ ಮಾಡುತ್ತೇವೆ ಎನ್ನುವಂಥ ಮನೋಭಾವನೆಯಲ್ಲಿ ಬೆಳೆದಂಥವರಿಗೆ ಸಂಸಾರದ ಕಷ್ಟ ನಷ್ಟಗಳ ಗರಿಮೆಗಳು ಗೊತ್ತಿಲ್ಲ ಅವರಿಗೆ ಹಾಗಾದ್ರೆ ಹೀಗಿದ್ದ ಮೇಲೆ ನಾವು ಆ ಹೆಣ್ಣು ಹೊನ್ನು ಮಣ್ಣುಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಬಸವಾದಿ ಶರಣರು ತೋರಿಸಿಕೊಟ್ಟಿದ್ದಾರೆ ಈ ಲೋಕದಲ್ಲಿ ಬದುಕುವ ಬಗೆಯನ್ನು ಹೇಗೆಪ್ಪ ನೋಡ್ಕೊಳ್ಳ್ರಿ ಹೆಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ 12ನೇ ಶತಮಾನದ ಶರಣರು ಬಹುತೇಕ 100ಕ್ಕೆ 90ರಷ್ಟು ಶರಣರು ಡೋರ ಕಕ್ಕಯ್ಯ ಬಸವಣ್ಣ ಮುಕ್ತಾಯಕ್ಕ ಮಾದಾರ ಚೆನ್ನಯ್ಯ ಮಾದಾರ ಹರಳಯ್ಯ ಸತ್ಯಕ್ಕ ಮೂಳಿಗೆ ಮಾರಯ್ಯ ಗಜೇಶ ಮಸಣಯ್ಯ ಹೀಗೆ ಸಾಲು 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 ಪ್ರತಿಯೊಬ್ಬರೂ
ಸತಿಪತಿಗಳು ಇದ್ದಂಥ ಶರಣರು ನಮ್ಮ 12ನೇ ಶತಮಾನದಲ್ಲಿ ಕಂಡು ಬರ್ತಾರೆ. ಅವರು ಬದುಕಿನಲ್ಲಿ ಬದುಕಿ ಇದ್ದು ಮರ್ತ್ಯಲೋಕದಲ್ಲಿ ಬದುಕಿ ಇದ್ದು ಬಿದ್ದು ಎದ್ದು ಎದ್ದವರವರು. ಅಂಥ ವ್ಯಕ್ತಿಗಳು ಸಂಸಾರ ತ್ಯಾಜ್ಯವಲ್ಲ. ಅದನ್ನೇ ನಾವು ನಮ್ಮ ಈಗಿನ ಜನ ಉಳಿಸ್ಕೊಂಡು ಬಂದಿದ್ದಾರೆ. ಹೇಗೆ ಬಂದರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೇ ಅಂತ ಕಂಡು ಈ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕ್ತಾರೆ ನೋಡ್ಕೊಳ್ತಾವೆ ಎಲ್ಲರೂ. ಅಂದರೆ ಇಲ್ಲೇ ಸಂಸಾರಿಯಾಗಿದ್ದುಕೊಂಡು ನಾವು ಶರಣ ತುಂಬಿಕೊಳ್ಳಿಕ್ಕೆ ಸಾಧ್ಯವಿದೆ. ಯಾವಾಗದು ಮನದ ಮುಂದಣ ಆಸೆಯನ್ನು ಬಿಟ್ಟುಕೊಟ್ಟಾಗ. ಸತ್ಯಕ್ಕ ಒಬ್ಬ ಕಸ ಗುಡಿಸುವ ಹೆಣ್ಣು ಮಗಳು, ಜಾಳಮಾಲಿ ಹೆಣ್ಣು ಕೆಲಸ ಮಾಡುವಂಥ ಹೆಣ್ಣು ಮಗಳಾಕಿ. ಕಸ ಗುಡಿಸುವ ಸಂದರ್ಭದಲ್ಲಿ ಒಂದು ಕಸವರ, ಬಂಗಾರದ ತುಣುಕು. ಕಸವರ ಎಂದರೆ ಬಂಗಾರ. ಆ ಬಂಗಾರದ ತುಣುಕು, ಬಂಗಾರದ ಉಂಗುರವು ಯಾವುದೋ ಕಸದಲ್ಲಿ ಬಂತು. ಇದು ನನ್ನದಲ್ಲ ನನ್ನದಲ್ಲ ಎಂದು ತಿಳಿದುಕೊಂಡು ಆ ಕಸ ಹೊಡೆಯುವ ಕಸದಲ್ಲಿಯೇ ಅವಳನ್ನು ಆ ಕಸವರವನ್ನು ದೂಡಿ ದೂಡಿ ಚುಮ್ತಾಳಾಕಿ. ಅದೇ ರೀತಿಯಾಗಿ ಆಯ್ದಕ್ಕೆ ಮಾರಯ್ಯನೂ ಸಹಿತ, ಮೂಳಿಗೆಯ ಮಾರಯ್ಯನೂ ಸಹಿತ. ಮೂಳಿಗೆಯ ಮಾರಯ್ಯ ಕಟ್ಟಿಗೆಯನ್ನು ತೆಗೆದುಕೊಂತ ದುಡಿಯುವಂಥ ಮನುಷ್ಯ ಭೂಪಾಲ, ಮಹಾದೇವ ಭೂಪಾಲ ಇಲ್ಲಿ ಮೂಳಿಗೆಯ ಮಾರಯ್ಯನಾಗಿ ಶರಣ ಪರಂಪರೆಯಲ್ಲಿ ಬರ್ತಾ ಇದ್ದಾನೆ. ರಾಜ ಪದವಿಯನ್ನು ಬಿಟ್ಟುಕೊಟ್ಟು ಕಾಯಕ ಮಾಡುತ್ತಾ ಮಾಡುತ್ತಾ ಗಂಡ ಹೆಂಡತಿ ಕಟ್ಟಿಗೆಯನ್ನು ಮಾರಿ ಉಪಜೀವನ ಮಾಡ್ತಾ ಇದ್ದಾರೆ, ಶರಣದಾಸೋಹ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಇಲ್ಲಿ ಬಸವಣ್ಣ ಅವರನ್ನು ಪರೀಕ್ಷೆ ಮಾಡೋ ಸಲುವಾಗಿ ಮೂಳಿಗೆಯ ಮಾರಯ್ಯನ ಮನೆಯಲ್ಲಿ ಬಂಗಾರದ ಕಟ್ಟಿಗೆಯನ್ನು ಇಟ್ಟು ಬರ್ತಾನೆ. ಆವಾಗ ಆ ಮೂಳಿಗೆಯ ಮಾರಯ್ಯನ ಹೆಂಡತಿ ಹೇಳ್ತಾಳ, ಗೊತ್ತಾಗದೇ ಆದಮೇಲೆ, ಇದು ಬಸವಣ್ಣನ ಕೆಲಸ ಕಾಣತಿ, ನಾವು ಬಹಳ ಬಡವರದವಿ, ಅದಕ್ಕಾಗಿ ಅವ್ ಇಟ್ಟು ಹೋಗಿದ್ದಾನೆ ಹಂಗಾರಿಲ್ಲಿ. ಆ ಬಂಗಾರದ ಕಟ್ಟಿಗೆಯ ತುಂಡುಗಳನ್ನು ಮಹಾದೇವ ಭೂಪಾಲ ಅಥವಾ ಮೂಳಿಗೆಯ ಮಾರಯ್ಯ ತೆಗೆದುಕೊಂಡು ಹೋಗಿ ಬಸವಣ್ಣ ಕೊಟ್ಟು ಬರ್ತಾನೆ. ಅಂದರೆ ಪರಧನ, ಪರಹೊನ್ನು ಬೇರೆಯವರದು, ಅದು ನಮ್ಮದಲ್ಲ. ನಾನು ದುಡಿದು ಬಂದಂಥ ಕಾಯಕದ ಮೂಲಕ ಬಂದಂಥದ್ದು, ಅದಷ್ಟೇ ನಂದು. ಅವಾಗ ಅದು ತಿರಸ್ಕಾರ ಮಾಡ್ತಾನೆ, ಸತ್ಯಕ್ಕೆ ತಿರಸ್ಕಾರ ಮಾಡ್ತಾಳೆ. ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಇಂದಿನ ಕೆಲಸ ಮಾಡಬೇಕು, ಇಂದು ಊಟ ಮಾಡಬೇಕು, ದಾಸೋಹ ಮಾಡಬೇಕು. ಹೆಚ್ಚು ಅಕ್ಕಿ ತಂದಾಗ ಸಹಜವಾಗಿ ಆ ಆಯ್ದಕ್ಕಿ ಮಾರಯ್ಯನಿಗೆ ಲಕ್ಕಮ್ಮ ತಿಳುವಳಿಕೆ ಕೊಟ್ಟಿದ್ದಾಳೆ. ಹೀಗೆ ಶರಣ ಪರಂಪರೆಯಲ್ಲಿ ಹೆಣ್ಣು ಹೊನ್ನು ಮಣ್ಣುಗಳನ್ನು ಬದುಕಿಯಾಗಿ ಅವು ಬೇಕು, ಬದುಕಿಗಾಗಿ ಅವು ಬೇಕು. ಆದರೆ ಆಸೆಯನ್ನು ಪೂರೈಕೆ ಮಾಡಿಕೊಳ್ಳುವಾಗಿ ಅಲ್ಲ. ಅದರ ಜೊತೆಗೆ ಮಣ್ಣಿಗಾಗಿ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ, ಮಣ್ಣಿನೊಂದಿಗೆ ಬದುಕಿ ತೋರಿದರಯ್ಯ. ಈ ಧರೆ, ಈ ಪೃಥ್ವಿ ಇರುವಂತಹದ್ದು, ಮರ್ತ್ಯಲೋಕ ಎನ್ನುವಂತಹದ್ದು, ಇದು ಕರ್ತಾರನ ಕಮ್ಮಟ. ಅಂದರೆ ಈ ಮರ್ತ್ಯಲೋಕದಲ್ಲಿ ಕಾಯಕ ಮಾಡಿ ಗಳಿಸಿದಂಥ ಹಣದ ಮೂಲಕವಾಗಿ ನಾವು ಜೀವನ ಮಾಡಬೇಕೇ ಹೊರತು, ಅನಾಯಾಸವಾಗಿ ಬರುವಂತಹ, ಬೆವರಿಳಿಸದೇ ಬರುವಂತಹ ಧನ ನಮ್ಮಲ್ಲಿ ಬಂತಪ್ಪಾರ, ಅದು ನಮ್ಮ ಆಸೆ, ಅದು ನಮ್ಮನ್ನು ಹಾಳು ಮಾಡ್ತಾ ಇದೆ. ಆಸೆಗೆ ಬಿದ್ದ ವ್ಯಕ್ತಿ ಏನೆಲ್ಲವನ್ನೂ ಮಾಡಲಿಕ್ಕೆ ಶುರು ಮಾಡ್ತಾನವ. ಅವನಿಗೆ ಅನೇಕ ವ್ಯಸನಗಳು ಶುರುವಾಗ್ತಿದ್ದಾವೆ, ಅರಿಷಡ್ಡುಗಳು ಕಾಡಲಿಕ್ಕೆ ಶುರು ಮಾಡ್ತಾವೆ, ಅಷ್ಟಮದಗಳು ಉತ್ಪತ್ತಿ ಆಗ್ತಿದ್ದಾವೆ. ಅದಕ್ಕೆ ಅವೆಲ್ಲವನ್ನು ನಾವು ಬಿಟ್ಟುಕೊಡಬೇಕಾಗಿದ್ದರೆ, ಶರಣತನವನ್ನು ಪಡೆದುಕೊಳ್ಳಬೇಕಾಗಿದ್ದರೆ, ನಾನು ಮೊದಲು ಶರಣತನವನ್ನು ಪಡ್ಕೊಳ್ಬೇಕು. ಏನದು ಶರಣತನ ಅಂದರೆ, ಹಂಗಾರೆ ಶರಣತನ, ಶರಣತನ ಅಂದರೆ ಏನದು? ನಾನು ಹೇಳಿದ್ನಲ್ಲ, ಛಲ ಬೇಕು ಶರಣನಿಗೆ ಪರಧನವನ್ನು ಅಲ್ಲೆನೆಂಬ ಎನ್ನುವ ಮಾತನ್ನು ನೆನಪಿಟ್ಕೊಳ್ಳೋಣ. ಅದರ ಜೊತೆಗೆ ಬಸವಣ್ಣನವರು ಬಿಜ್ಜಳನ ಪ್ರಧಾನಮಂತ್ರಿಯಾಗಿದ್ದರು. ಬಿಜ್ಜಳನ ಪ್ರಧಾನಮಂತ್ರಿ ಅಂದು ಬೇಕಾದಷ್ಟು ಸಂಬಳ ಪಡೆಯಬಹುದಾಗಿತ್ತು, ಅದರ ಜೊತೆಗೆ ಬೇಕಾದ್ದನ್ನು ನಾವು ಮಾಡ್ಬೋದಾಗಿತ್ತು ಪ್ರಧಾನಮಂತ್ರಿ ಆದಂಥವರು. ಇವತ್ತು ನೀವು ರಾಜಕಾರಣಿಗಳನ್ನು ನೋಡಿದ್ದೀವಿ ನೀವು, ಒಂದು ಬರೀ ಶಾಸಕ ಸ್ಥಾನ ಸಿಕ್ಕ ಸಾಕು, ಕೋಟಿ ಕೋಟಿ ಹಣವನ್ನು ಗಳಿಸ್ತಾರೆ ಅವರು. ಆದರೆ ನಮ್ಮ ಬಸವಣ್ಣವರು ಬಿಜ್ಜಳ ರಾಜ್ಯದ, ಬಿಜ್ಜಳನ ಪ್ರಧಾನಮಂತ್ರಿ ಆಗಿದ್ದರೂ ಸಹಿತ ಅವನು ಹೇಳುವಂಥ ಒಂದು ವಚನವನ್ನು ದಯವಿಟ್ಟು ಗಮನಿಸಬೇಕು. ಹೊನ್ನಿನೊಳಗೊಂದೊರೆಯ, ಹೊನ್ನಿನೊಳಗೊಂದೊರೆಯ ಅನ್ನದೊಂದು ಅಗುಳ, ಇಂದಿಂಗೆ ನಾಳಿಂಗೆ ತೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದಿರಾದೋಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ. ಆಣೆ ಇಟ್ಕೊಂಡು ಹೇಳುವಂಥ ಪ್ರಧಾನಮಂತ್ರಿ ಬಸವಣ್ಣವರು. ಅಂದರೆ
ಇಂದಿನ ಜೀವನಕ್ಕೆ ಬೇಕಾಗುವಂತಹ ನಮ್ಮ ಉತ್ಪನ್ನವನ್ನು ನಾವು ಬಳಸಿಕೊಳ್ಳಬೇಕೇ ಹೊರತು ನಾಳಿಗಾಗಿ ನೀವು ಹಣವನ್ನು ಸಂಗ್ರಹಿಸಿದರೆ ಎಂದರೆ ಗಾಂಧೀಜಿಯ ಮಾತಿನಲ್ಲಿ ಹೇಳುವಂತಹದ್ದು ಇಷ್ಟೇ ನಾನು ಹಣವನ್ನು ಸಂಗ್ರಹ ಮಾಡಿದರೆ ಧನವನ್ನು ಸಂಗ್ರಹ ಮಾಡಿದರೆ ಮುತ್ತು ರತ್ನಗಳನ್ನು ಸಂಗ್ರಹ ಮಾಡಿದರೆ ಅದು ಮತ್ತೊಬ್ಬನ ಅನ್ನವನ್ನು ಕಿತ್ತುಕೊಂಡಂತೆ ಮತ್ತೊಬ್ಬನ ಹೊಟ್ಟೆಯನ್ನು ಮೇಲೆ ಹೊಡೆದಂತೆ ಗಾಂಧೀಜಿಯ ಮಾತು ಸರಳತೆಯ ಮೂಲಕವಾಗಿ ನಾವು ಬದುಕಬೇಕೇ ಹೊರತು ಸಂಗ್ರಹ ಪ್ರವೃತ್ತಿ ಮನುಷ್ಯನನ್ನು ದುಷ್ಟರನ್ನಾಗಿ ಮಾಡುತ್ತದೆ ಅದನ್ನು ಬಸವಣ್ಣ ಈ ರೀತಿ ಹೇಳ್ತಾನವ ಯಾವುದೇ ಒಂದು ಸಂದರ್ಭ ಇರಲಿ ನನ್ನ ಉಪಜೀವನಕ್ಕೆ ಏನು ಬೇಕು ಅದಷ್ಟೇ ನನಗೆ ಮುಖ್ಯ ಅದನ್ನು ಬಿಟ್ಟುಕೊಟ್ಟು ನಾನು ನಾಳೆಯ ಸಲವಾಗಿ ನನ್ನ ಹೆಂಡತಿ ಸಲವಾಗಿ ನನ್ನ ಮಕ್ಕಳ ಸಲವಾಗಿ ನನ್ನ ಮೊಮ್ಮಕ್ಕಳ ಸಲವಾಗಿ ಹೇಳ್ತಾರೆ ನೋಡಿ ಕೆಲವು ಮಂದಿ ನಾನೇನ್ರಿ ಹತ್ತು ತಲೆಮಾರು ಕುಂಡ್ರಷ್ಟು ಸಂಪತ್ತು ಮಾಡಿಬಿಟ್ಟಿದ್ದೆ ನಾನು ನನಗೇನು ತೊಂದರೆ ಇಲ್ಲ ಅದು ಎನ್ನುವಂಥ ಒಂದು ಅಹಮಿಕೆ ಮಾತನ್ನು ಇವತ್ತು ನಾವು ಕೇಳ್ತಿದ್ದೇವೆ ಆದರೆ ಈ ಮಾತನ್ನು ನೋಡಿಬೋದು ನಾವು ದಯವಿಟ್ಟು ಇಲ್ಲಿ ನಮ್ಮ ಆದರ್ಶ ರಾಜಕಾರಣ ನಮ್ಮಲ್ಲಿ ಉಂಟು ಇಲ್ಲವೆಂದಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಕರ್ನಾಟಕದ ನಿಜಲಿಂಗಪ್ಪನವರು ಇಂಥ ಒಳ್ಳೆಯ ರಾಜಕಾರಣ ನಮ್ಮಲ್ಲಿದ್ದಾರೆ ಅಂದರೆ ನಾಳೆಗಾಗಿ ಸಂಗ್ರಹಿಸಿ ಪರರ ಸ್ವತ್ತನ್ನು ಅಪಹರಿಸುವಂತಹದ್ದು ಅದು ನಿಜವಾಗಿಯೂ ರಾಕ್ಷಸಿ ಪ್ರವೃತ್ತಿ ಆವಾಗ ನಮಗೆ ಬದುಕುವ ಮಾರ್ಗ ಸರಿಯಾಗಿ ಸಿಕ್ಕಿಲ್ಲ ಅಂತ ಅರ್ಥ ಅದಕ್ಕೆ ನಾನು ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಇಂದಿಂಗೆ ನಾಳಿಂಗೆ ಎಂದು ಕೂಡಿಡದೆ ಮನದ ಮುಂದಣ ಆಸೆಯ ಬಿಟ್ಟರು ನೋಡ ಬಿಟ್ಟರು ನೋಡ ಬಿಟ್ಟರು ನೋಡ ಆಸೆ ಪಟ್ಟು ಸಂಗ್ರಹ ಪ್ರವೃತ್ತಿಗೆ ನಾವು ಒಳಗಾದರೆ ಅವರು ಶರಣರಲ್ಲ ಇವೆಲ್ಲವೂ ಬೇಕು ಆದರೆ ಅದು ನಮ್ಮ ಇತಿಮಿತಿಯೊಳಗೆ ಬಿರಬೇಕು ಹೆಣ್ಣು ಬೇಕು ಸಂಜೀವಿನಿ ಸೂತ್ರಕ್ಕಾಗಿ ಸಂತಾನೋತ್ಪತ್ತಿಗಾಗಿ ವಂಶಾಭಿವೃದ್ಧಿಗಾಗಿ ಹೆಣ್ಣಿಗೆ ಗಂಡು ಬೇಕು ಹೊನ್ನು ಬೇಕು ನಮ್ಮ ದಿನಭತ್ಯದ ಬಳಕೆಗೆ ಮಣ್ಣು ಬೇಕು ಇರಲಿಕ್ಕೆ ಮತ್ತು ಉಳಲಿಕ್ಕೆ ಹೀಗೆ ಬೇಕು ನನ್ನೊಂದಿಗೆ ಇತರರು ಇದ್ದಾರೆ ನನ್ನ ಸ್ವಾರ್ಥ ಅಷ್ಟೇ ಅಲ್ಲ ನಾವು ತಾಮಸ ಗುಣಿಯಾದಾಗ ಇವೆಲ್ಲವೂ ಬೇಕು ರಾಜಸ ಗುಣಿಯಾದಾಗ ಇವೆಲ್ಲ ಬೇಕು ಸಾತ್ವಿಕ ಗುಣಿಯಾದಾಗ ಇಂದಿಂಗೆ ನಾಳೆಂಗೆ ಬೇಕೆಂದ ನಾದೊಡೆ ನಿಮ್ಮ ಆಣೆ ನಿಮ್ಮ ಪರಮಾತ್ಮರ ಆಣೆ ಅಂತ ಹೇಳ್ತಾರಲ್ಲ ಆ ಪ್ರಕಾರವಾಗಿ ನಮ್ಮ ಬಸವಾದಿ ಶರಣರು ಹೆಣ್ಣಿನೊಂದಿಗೆ ಬದುಕಿ ತೋರಿದರು ಮಣ್ಣಿನೊಂದಿಗೆ ಬದುಕಿ ತೋರಿದರು ಮಣ್ಣಿನೊಂದಿಗೆ ಬದುಕಿ ತೋರಿದರು ಶರಣತನವನ್ನು ಪಡ್ಕೊಂಡ್ರು ಅವತ್ತು ಆದರ್ಶವಾಗಿ ಸಮಷ್ಟಿ ಕಲ್ಯಾಣವನ್ನು ಬಯಸಿಕೊಂಡು ಇಡೀ ಜಗತ್ತಿಗೆ ಈ ಇಳೆಯ ಜನರ ಬದುಕಿಗೆ ಬೆಳಕನ್ನು ನೀಡುತ್ತಲೇ ಇದ್ದಾರೆ ಅಂಥ ಶರಣರನ್ನು ನಾವು ನಿತ್ಯ ನೆನೆಯೋಣ ಅವರ ಮೂಲಕವಾಗಿ ಅವರ ವಚನವನ್ನು ಅಭ್ಯಾಸ ಮಾಡೋಣ ಅದರ ಜೊತೆಗೆ ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋಣ ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಳೋಣ ಈ ಮರ್ತ್ಯ ಲೋಕದಲ್ಲಿ ನಾವು ನೀವು ಚೆನ್ನಾಗಿ ಬದುಕೋಣ ಆ ಬದುಕಿನ ಮೂಲಕವಾಗಿ ನಮ್ಮತನವನ್ನು ಉಳಿಸಿಕೊಳ್ಳೋಣ ಜೊತೆಗೆ ಸಮಷ್ಟಿಯು ಕಲ್ಯಾಣವನ್ನು ಬಯಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ ನಾಳೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ